ಇದೆ ನೋಡ್ರಿ ವಜ್ರ ಸಕಲ ಫಾಲ್ಸ್. ಮುಂದೆ ಹೋಗಿ ತೋರ್ಸಕ್ಕಾಗತ್ತಿಲ್ಲ ಗೊತ್ತಿಲ್ಲ, ಹೋದ್ರೆ ಪಕ್ಕ ತೋರಿಸ್ತೇನೆ, ಇಲ್ಲಾಂದ್ರೆ ಇಲ್ಲಿ ಕಾಣಾದ್ ನೋಡ್ರಿ. ಇಷ್ಟ ನೋಡಿ ಖುಷಿ ಪಡ್ರಿ. ನೋಡು ಒಂದೊಂದು 4 ಹೆಜ್ಜೆ ಮುಂದೆ ನಡೀತೀನಿ ನೋಡು. ಹೊರಗಿಲ್ಲ ಐತ್ರಿ ಇವ್ರೆ ಗುಡ್ಡದಾಗ ನೆರಳಿಗೆ ಕರ್ಕೊಂಬಂದಿರೋ ನೀರ್ ಬಿಡ್ಡದಾಗ ಇಟ್ಟರಂಗದಾವ್. ಭಾರಿ ಅಂದ್ರೆ ಭಾರಿ ಕೋಲ್ಡ್ ಅದಾವ ನೀರು. ಹಿಂಗೆ ನೋಡ್ರಿ ದಾರ್ಯಾಗ ಎಲ್ಲಿ ಬೇಕಲ್ಲಿ ಗಿಡ ಬಿದ್ದಿರ್ತಾವು, ಕಲ್ಲಿರ್ತಾವು, ಒಂದೊಂದು ಕಡೆ ಹತ್ತಬೇಕು, ಒಂದೊಂದು ಕಡೆ ದಾಟಬೇಕು. ಹಿಂಗಾಗೆ ನೋಡ್ರಿ ಟ್ರೆಕ್ಕಿಂಗ್ ಅಂದ್ರೆ ನನಗೆ ಒಂಥರ ಏನೋ ಖುಷಿ. ನೋಡಾಕೊಂತರೆ ನಿಮ್ಗೆ ಅನಿಸ್ತಿರ್ಬೋದು ಇಲ್ಲಿ ಫ್ಯಾಮ್ಲಿ ಕರ್ಕೊಂಬರುವಂಥ ಜಾಗ ಅನಿಕೆ ಅಲ್ಲ ಇದೆ. ಒಬ್ಬೊಬ್ಬರು ಬರೋಕ್ಕಿಂತನೂ ಗ್ರೂಪ್ದಾಗ ಬಂದರೆ ಎಂಜಾಯ್ ಮಾಡ್ಬೋದು, ಒಬ್ರಿಗೊಬ್ಬರು ಸಪೋರ್ಟು ಇರ್ತೈತಿ. ಒಬ್ಬರೇ ಬಂದರೆ ಯಾವ ದಿಕ್ಕಿಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂತ ತಿಳಿಯಿಲ್ಲ, ಬಾಕೆಟ್ ಹುತ್ತರ ಆಗ್ಬಿಡ್ತೀವಿ. ಇಷ್ಟೂರು ನಡೆದು ಬಂದಮೇಲೆ ಅಲ್ಲಿ ಒಂದು 4 ಜನ ಸಿಕ್ಕರೆ ಅವ್ರು ಫಾಲ್ಸಿಗೆ ಹೋಗಿ ಬರ ಅಂತಿದ್ರೆ, ಅವ್ರು ಹೇಳಿದರೆ ಫಾಲ್ಸ್ ಇಲ್ಲೇ ಐತಿ ಬೇಗ ಬೇಗ ಹೋಗ್ರಿ ಅಂತಂದರೆ ಅದಕ್ಕೆ ಹೊಂಟೀನಿ. ಫಾಲ್ಸ್ ಅಂಕಿ ಪಕ್ಕ ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಇದ ನೋಡ್ರಿ ವಜ್ರ ಸಕಲ, ಇದು ಒಂದ ಅಲ್ರಿ ಇದ್ರ ಮ್ಯಾಲ ಐತಿ ಅಸಲಿ ಪಿಕ್ಚರ್. ಇದ ಮೇನ್ ಇದು ತಳಗಿಂದ ಅದ್ರ ಸಬ್ ಫಾಲ್ಸ್ ಇದೆ, ಇದು ಚಂದ ಐತಿ. ಅದನ್ನಕ್ಕೆ ಇನ್ನ ಅನ್ನ ಹೊತ್ತೈತಿ ನೋಡ್ರಿ, ಎಂಜಾಯ್ ಮಾಡ್ರಿ. ಇಲ್ಲಿ ಯಾರು ಬರಬೇಕ ಅಂತಿದ್ರೆ ನಾನು ಕೇಳಿದ್ರೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾರಿಗಾರ ಅಷ್ಟು ಮಿಕ್ಕಿ ಬರಬೇಕಾ, ಇದನ್ನ ನೋಡಬೇಕಾ, ಮುಂದೆ ನಿಂತ ಕಣ್ಣು ತುಂಬ್ಕೋಬೇಕಾ ಅಂತ ಯಾರು ಇದ್ರಂದ್ರೆ ಇಲ್ಲಿ ಬರೋದಿತ್ತಂದ್ರೆ ಬೆಳಿಗ್ಗೆ ಆದಷ್ಟು ಜಲ್ದಿ ಬರ್ರಿ. 8-9 ಗಂಟೆ ಮಟ್ಟ ಅಂದ್ರೆ ಅಲ್ಲಿಂದ ನೀವು ಬಿಟ್ಟರೆ ಆರಾಮ್ ನೋಡ್ತೀರಿ. ನಾಟಾಗ ಮೇನ್ ಎಂಟ್ರೆನ್ಸ್ ಬಿಟ್ಟ 1 ಗಂಟೆ ಮಧ್ಯಾಹ್ನ, ನೀವು ಅಲ್ಲಿ 8-9 ಗಂಟೆಗೆ ಬಿಟ್ಟರು ಆರಾಮ್ ಬರ್ತೀರಿ, ಆರಾಮ್ ನೋಡ್ತೀರಿ, ಆರಾಮ್ ಎಂಜಾಯ್ ಮಾಡಿ ಆರಾಮ್ ಹೋಗ್ತೀರಿ. ನನಗತ್ತೆ ಅವಸರ ಅವಸರದ ಹೋಗೋ ಅವಶ್ಯಕತೆ ನಿಮ್ಗೆ ಬೀಳುಂಗಿಲ್ಲ.
ಜಾಗ ಮಾತ್ರ ಭಾಳ ಸೂಪರ್ ರೀ. ಇವು ನಮ್ಮ ಸುತ್ತಮುತ್ತನ ಇರ್ತಾವೆ ರೀ, ಆದರೆ ಇವನು ನೋಡಬೇಕಂದ್ರೆ ಭಾಳ ಅಷ್ಟು ಹರ ಹನ್ನೆರಡು ಆಗ್ತೈತಿ, ಅಷ್ಟು ಸರಳ ಇರುವುದಿಲ್ಲ ಇವ. ಇದಕ್ಕೆ ವಜ್ರ ಸಕಲ ಫಾಲ್ಸ್ ಅಂತಾರಂತೆ. ಮ್ಯಾಗಿಂದ ನೋಡೋ ಒಂಥರ ವಜ್ರ ಅನ್ಬೋದು ರೀ, ತಳಗಿಂದ ನೋಡಿದ್ರೆ ಸಣ್ಣದಾಗ ಸಕಲ ಸಣ್ಣ ಕಳ್ಳ ಸಕಲ ಹಂಗೆ ಅನ್ಬೋದು. ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದ ಮಂದಿ ನಾವು ಹಂಗೆ ಅಂತೇವೆ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅನ್ಕೋರಿ. ಗೋವಾಕ್ಕೆ ಬಂದರೆ ನೋಡಬಹುದು, ಗ್ರೂಪ್ ಇರ್ಬೇಕು ರೀ, ಒಬ್ಬೊಬ್ಬರದು ಬಂದರೆ ಕೆಲಸ ಆಗೋಂಗಿಲ್ಲ. ಜಾಗ ಮಾತ್ರ ಭಾಳ ಚಲೋ ಐತಿ. ಸಡೇ ಒಂದು ಸ್ವಲ್ಪ ಕ್ಯಾಮ್ರಾ ಹಿಡ್ದು ಕೈನೂ ಸಾಲ್ದು ಐತಿ. ವಜ್ರ ಸಕಲ ಅಂತೆ, ಇದರ ಯಾವ್ದು ವಜ್ರ ಯಾವ್ದು ಸಕಲ ಅಂತ ಗೊತ್ತಿಲ್ಲ. ಆದ್ರೆ ನೋಡಾಕ ಇದು ದೊಡ್ಡದು ವಜ್ರದ ಟೈಪ್ ಐತಿದೆ. ಇಷ್ಟ ಕಾಡ್ದಾಗ ಇರೋದಕ್ಕೆ ಇದು ಒಂದು ಟೈಪ್ ವಜ್ರ ಇದ್ದಂಗೆ. ನಮಗೆ ಇದು ಸಣ್ಣದೆ, ಅದಕ್ಕೆ ಸಣ್ಣದೆ ಸಕಲ ಸಣ್ಣ ಕಳ್ಳ, ನಮ್ಮ ಸಣ್ಣ ಕಳ್ಳ ಇದ್ದಂಗೆ ಇದೆ ನೋಡ್ರಿ. ಇನ್ನಷ್ಟು ಹತ್ರ ಬಂದೇನೆ, ಇನ್ನಷ್ಟು ಹತ್ರ ಹೋಕ್ಕೇನೆ. ಇಲ್ಲಿಂದ ಒಂದ್ಸಲ ನೋಡ್ರಿ ಹೆಂಗೆ ಕಾಣದ ಫಾಲ್ಸ್ ಅಂತೇಳಿ. ಲೊಕೇಶನ್ ಮಾತ್ರ ಭಾರಿ ಐತ್ರಿ. ಇಲ್ಲಿ ನೀರು ಆಳ ಐತೆ ಅಂತ ಗೊತ್ತು, ಎಷ್ಟು ಆಳ ಐತೆ ಅಂತ ಗೊತ್ತಿಲ್ಲ. ನನ್ನ ಲೆಕ್ಕಕ್ಕೆ ಭಾಳ ಆಳಲ್ಕಿ ಇರಾಕಿಲ್ಲ. ಫ್ರೆಂಡ್ಸ್ ಗೀರ್ಸ್ ಕರ್ಕೊಂಬಂದ್ರೆ ಆರಾಮ ಸ್ವಿಮ್ ಮಾಡ್ಬೋದು ಅಂತ ಅನ್ಕೊತೀನಿ. ಆದರೆ ಇಲ್ಲಿ ಮಠ ಬರಬೇಡ್ರಿ, ರಗಡಕೈತಿ, ಕರೆಯೋ ಬರಬೇಡ್ರಿ, ರಗಡಕೈತಿ. ಇದೇ ಲಾಸ್ಟ್, ಇದಕ್ಕಿಂತ ಮುಂದೆ ನನಗೆ ಹೋಗಕ್ಕೆ ಆಗೋಂಗಿಲ್ಲ. ಸೀನ್ರಿ ಅನ್ಕಿ ಭಾರಿ ಚಂದ ಐತಿ, ಎಂಜಾಯ್ ಮಾಡ್ರಿ. ಫಾಲ್ಸ್ ನೋಡ್ಕೊತ ನೋಡ್ಕೊತ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಇಲ್ಲಿ ಟೈಮು ಭಾಳ ಸ್ಪೆಂಡ್ ಮಾಡಿದೆ, ಇಲ್ಲಿ ಟೈಮು ವೇಸ್ಟ್ ಮಾಡೋದು ಭಾಳ. ಈಗ ಆಲ್ರೆಡಿ ಟೈಮ್ ಭಾಳ ಆಗೈತಿ, ಈಗ 4 ಗಂಟೆ ಆತೆ. ಇನ್ನು ನಾನು ಈಗ ಬೈಕ್ ಕಡೆ ಹೋಗ್ತೇನೆ, ಬೈಕ್ ಕಡೆ ಹೋಗಿ ನಿಮಗೆ ಸಿಗ್ತೇನೆ. ಈಗ ಜಸ್ಟ್ ಟ್ರೆಕ್ಕಿಂಗ್ ಮುಗಿಸಿ ಬಂದೆ, ಬರೋ ಮಠ ಅಂದರೆ ರಗಡಾಗಿ ಹೋತೆ. ಹೋಗಾಕ ಒಂದು 2 ತಾಸು ಬೇಕು ರೀ ನಾರ್ಮಲಾಗಿ ನಡೆದ್ರೆ, ಅಲ್ಲಿಂದ ಬರಾಕ ಒಂದು 2 ತಾಸು ಬೇಕಾ ನಾರ್ಮಲಾಗಿ ನಡೆದ್ರೆ. ಮತ್ತು ನೀವು ಕುಂತ ನಿಂತ ಹೊಕ್ಕೇನಿ ಅಂತಂದ್ರೆ ಒಂದು 3 ತಾಸು ಹಿಡ್ಕೋರಿ. ಆದಷ್ಟು ಈ ಜಾಗಕ್ಕೆ ಬೆಳಿಗ್ಗೆ 10 ಗಂಟೆ ಒಳಗೆ ಬರೋಕ್ಕೆ ಟ್ರೈ ಮಾಡಿರಿ, ಅಂದರೆ ನೀವು ರಿಟರ್ನ್ ಸಾಯಂಕಾಲ ಮಟ್ಟ ಆರಾಮ ಎಂಜಾಯ್ ಮಾಡಿ ಬರಬಹುದೇ. ನನಗೆ ಹೇಳಿದರೆ ಬರಕ್ಕೆ ಹೋಗ್ಬೇಡ್ರಿ ಅಂತೀನಿ. ಇಲ್ಲ ನೀವು ಅಷ್ಟು ಮಿಕ್ಕಿ ನಿಮಗೆ ಬರಬೇಕಾ ಅಂತಿದ್ರೆ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಯಾರ ಲೋಕಲ್ ಗೈಡ್ಗಳು ಸಪೋರ್ಟ್ ತೊಗೊಂಡು ಹೋಗ್ರಿ, ಈಸಿ ಹೊಕ್ಕೀರಿ, ಫಾಸ್ಟಾಗಿ ಹೊಕ್ಕೀರಿ. ಆಮೇಲೆ ದಾರಿ ಭಾಳ ಕನ್ಫ್ಯೂಸಿಂಗ್ ಐತಿ. ನಿಮಗೆ ನನ್ನ ವಜ್ರಸಕಲ ಫಾಲ್ಸದ ವೀಡಿಯೋ ಲೈಕ್ ಆಗಿದೆ ಅಂತ ತಿಳ್ಕೊಳಂತೀನಿ. ಹಂಗೆ ಈ ವಿಡಿಯೋನ ಇಲ್ಲೇ ಮುಗಿಸಾಕೊಂತೀನಿ. ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು, ಜೀವನ ನಾವು ಅನ್ಕೊಂಡಂಗಿಲ್ಲ ರೀ, ಮಾಡ್ಕೊಂಡಂಗೈತಿ. ಬಾಯ್.